ಶಾಲಾ ಪಠ್ಯ ಪುಸ್ತಕ ಪರಿಷ್ಕರಣೆ ಸಂಪುಟ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಬದುಕಿನ ಜೊತೆ ಎರಡೂ ಪಕ್ಷದವರು ಚೆಲ್ಲಾಟ ಆಡ್ತಿದ್ದಾರೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಯಾರ ಬಗ್ಗೆ ಓದಬೇಕನ್ನುವ ಗೊಂದಲ ಮಕ್ಕಳಲ್ಲಿದೆ ಮಕ್ಕಳ ಮನಸ್ಸಲ್ಲಿ ಇಂತಹ ವಾತಾವರಣ ನಿರ್ಮಾಣ ಸರಿಯಲ್ಲ ಎಂದು ಹೆಚ್ ಡಿಕೆ ಬೆಂಗಳೂರಿನಲ್ಲಿ ಅಭಿಪ್ರಾಯಪಟ್ಟರು ಶೈಕ್ಷಣಿಕ ವರ್ಷ ಆರಂಭವಾಗಿ ಶಾಲೆಗಳು ಬಾಗಿಲು ತೆರೆದಿದ್ದರೂ ಸಹ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣೆಯನ್ನು ಮಾಡಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ವಿವಾದಿತ ಪಠ್ಯಗಳನ್ನು ಕೈಬಿಟ್ಟು ಹೊಸ ಪಠ್ಯಗಳನ್ನು ಸೇರಿಸಲಾಗಿದೆ ಹೊಸ ಪಠ್ಯಗಳನ್ನು ತಿದ್ದೋಲೆ ರೂಪದಲ್ಲಿ ಸಿದ್ಧಪಡಿಸಿ ಅಂದರೆ ಸಪ್ಲಿಮೆಂಟರಿ ಬುಕ್ಗಳನ್ನು ಮಾಡಿ ರಾಜ್ಯ ಸರ್ಕಾರ ಪಠ್ಯಕ್ರಮ ಅನುಸರಿಸುತ್ತಿರುವ ಶಾಲೆ ಎಲ್ಲ ಶಾಲೆಗಳಿಗೆ ನೀಡೋದಾಗಿ ತಿಳಿಸಿದೆ ಅಂದರೆ ಈ ಸಪ್ಲಿಮೆಂಟರಿ ಸಾಫ್ಟ್ ಪ್ರತಿಯನ್ನು ಕರ್ನಾಟಕ ಪಠ್ಯಪುಸ್ತಕ ಸಂಘದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಹೇಳಿದೆ ಹೀಗಾಗಿ ಒಟ್ಟಿನಲ್ಲಿ ಎರಡೂ ಪಕ್ಷದವರು ಮಕ್ಕಳ ಬದುಕಿನ ಜೊತೆ ಆಟಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ ಅದರ ಜೊತೆಯಲ್ಲಿ ಅಕ್ಕಿ ಗ್ಯಾರಂಟಿ ಬಗ್ಗೆ ದಿನಕ್ಕೊಂದು ನೆಪ ಹೇಳ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಕೆ ಕಿಡಿಕಾರಿದ್ದಾರೆ ತಾನು ಎಸಗಿದ ಸ್ವಯಂಕೃತ ತಪ್ಪಿಗೆ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸುತ್ತಾ ಜನರನ್ನು ಯಾಮಾರಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎರಡು ಅಂಶವನ್ನು ಗಮನಿಸಬೇಕು ಒಂದು ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ವಿಚಾರ ಕುಮಾರಸ್ವಾಮಿಯವರ ಮಾತು ನಿಜವಾಗಲೂ ಸರಿಯಾಗಿದೆ ಈ ಹಿಂದೆ ದೇವನೂರು ಮಹಾದೇವ ಅವರೊಂದು ಮಾತನ್ನು ಹೇಳಿದರು ಪಠ್ಯ ಪುಸ್ತಕವನ್ನು ಪರಿಷ್ಕರಿಸೋದಾದರೆ ಅದನ್ನು ಸರ್ಕಾರದ ಹೊರತಾಗಿ ಮಾಡಿ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಬಿ ಜೆ ಪಿ ಬಂದಾಗ ಅವ್ರಿಗೆ ಬೇಕಾಗಿದ್ದು ಪಠ್ಯಗಳು ಕಾಂಗ್ರೆಸ್ ಬಂದಾಗ ಅವ್ರಿಗೆ ಬೇಕಾಗಿದ್ದ ಪಠ್ಯಗಳು ಮಕ್ಕಳ ದೃಷ್ಟಿಯಲ್ಲಿ ಕಲಿಕೆ ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ಯಾವುದೋ ಪಕ್ಷದ ಸಿದ್ಧಾಂತ ತತ್ವಕ್ಕೆ ಇರಬಾರ್ದು ನಾವೆಲ್ಲ ಓದ್ಕೊಬಂದಿರೋದು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಆದರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಿ ಜೆ ಪಿ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಹುರಿಗೌಡ ನಂಜೇಗೌಡ ಅವ್ರನ್ನ ಒಡೆದಾಕಿದ್ರು ಅಂತ ಆ ಎರಡು ಹೆಸರನ್ನು ಕೇಳಿದ್ದೆ ಚುನಾವಣೆ ಸಂದರ್ಭದಲ್ಲಿ ಇತಿಹಾಸ ಅದು ಸತ್ಯ ಇರಬಹುದು ಗೊತ್ತಿಲ್ಲ ಆದರೆ ಕನ್ಫ್ಯೂಷನ್ ಮಕ್ಕಳಿಗೆ ಆರ್ ಎಸ್ ಎಸ್ ಸಂಸ್ಥಾಪಕ ಹೆಡ್ಗೆವಾರ್ ಪುಸ್ತಕವನ್ನು ಸೇರಿಸಿದ್ರು ಸೂಲಿ ಬೆಲೆ ಪಠ್ಯವನ್ನು ಸೇರಿಸಿದ್ರು ಇವೆಲ್ಲವನ್ನು ಕೈಬಿಟ್ಟು ಬೇರೆ ಪಠ್ಯವನ್ನು ಈಗ ಕಾಂಗ್ರೆಸ್ ಸೇರಿಸಿದೆ ಮಕ್ಕಳು ಕನ್ಫ್ಯೂಷನ್ನು ನಮ್ಮ ಸೀನಿಯರ್ಸ್ ಅದು ಓದಿದ್ರು ವರ್ಷ ನಮಗೆ ಆ ಪಾಠನೇ ಇಲ್ವಲ್ಲ ಈಗ ಹಂಗಾರೆ ನಾವು ಬೇರೆ ಓದಬೇಕು ಆಮೇಲೆ ದೇವನೂರು ದೇವ್ನೂರು ಮಾದೇವರೊಂದು ಮಾತನ್ನು ಹೇಳಿದರು ಶುರುವಾಗಿ ಹೋಗಿದೆ ಶಾಲೆ ಪಠ್ಯಪುಸ್ತಕವನ್ನು ಅದಾಗಲೇ ನೀಡಲಾಗಿದೆ ಒಂದು ವೇಳೆ ಏನಾದ್ರು ಚೇಂಜಸ್ ಮಾಡ್ತೀರ ಅಂದರೆ ಯಾವ ಪಠ್ಯ ಸರಿ ಇಲ್ಲ ಅದನ್ನ ಕೈ ಬಿಟ್ಬಿಡಿ ಅದನ್ನ ಎಕ್ಸಾಮ್ಗೆ ಕನ್ಸಿಡರ್ ಮಾಡಬೇಡಿ ಟೀಚರ್ಗಳಿಗೆ ಹೇಳಿ ಅದನ್ನ ಓದ್ಸೋದು ಬೇಡ ಅಂತ ಯಾಕೆಂದರೆ ಮತ್ತೆ ಹೊಸ್ದಾಗಿ ಮುದ್ರಣ ಮಾಡಬೇಕು ಅಂದರೆ ಅದರ ವೆಚ್ಚವನ್ನು ಸರ್ಕಾರಕ್ಕೆ ಲಾಸು ಅಂತ ಹೇಳಿದರು ಸರ್ಕಾರ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದು ಹೊಸ ಪಠ್ಯಗಳಿವೆ ಅವಕ್ಕೆ ಒಂದು ಸಪ್ಲಿಮೆಂಟರಿ ಬುಕ್ ಮಾಡ್ತಾರಂತೆ ಅದನ್ನೆಲ್ಲ ಇಡೀ ರಾಜ್ಯಕ್ಕೆ ಹಂಚ್ತಾರೆ ಶಾಲೆಗಳಿಗೆ ಅದನ್ನು ಓದಬೇಕು ಇಲ್ಲೊಂದಷ್ಟು ಪುಸ್ತಕವನ್ನು ಕೈ ಬಿಡಬೇಕು ಇದರಿಂದ ಸಾಧಿಸಿದ್ದಾದರೂ ಏನು ನಾ ಕೇಳ್ತಿರೋದು ಇದರಿಂದ ಈ ಹಿಂದೆ ಬಿ ಜೆ ಪಿ ಸಾಧಿಸಿದಾರು ಏನು ಈಗ ಕಾಂಗ್ರೆಸ್ ಸಾಧಿಸೋದಾದರೂ ಏನು ನಿಮಗೆ ಇತ್ತು ನಿಮ್ಮ ಸರ್ಕಾರ ನಿಮ್ಮ ಆಡಳಿತ ಬೇಡ ಬಿಡಿ ಆ ಪುಸ್ತಕದಲ್ಲಿ ಇರುವಂಥ ಪಠ್ಯಗಳನ್ನ ಬಿಟ್ಬಿಡಿ ನಿಜ ಹೇಳಬೇಕಂದ್ರೆ ಖಂಡಿತ ದೇವನೂರು ಮಾದೇವ್ ಅವರು ಹೇಳಿದ ಪ್ರಕಾರ ಪಠ್ಯ ಪುಸ್ತಕದ ವಿಚಾರದಲ್ಲಿ ಅದಕ್ಕೆ ಆದ ಒಂದು ಸಮಿತಿ ಇರಬೇಕು ಅದಕ್ಕೆ ಸರ್ಕಾರದ ಇನ್ಫ್ಲೂಯೆನ್ಸ್ ಇರಬಾರ್ದು ಹಾಗನ್ಬಿಟ್ಟು ಆ ಸಮಿತಿ ಕೂಡ ಒಂದಷ್ಟು ಶಿಕ್ಷಣ ತಜ್ಞರುಗಳನ್ನು ಕೋರಿಸ್ಕೊಂಡು ಇಂಥ ಪಾಠವನ್ನು ಓದಿದ್ರೆ ತಿಳ್ಕೊಳ್ಳೋದು ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಇತಿಹಾಸ ಇದು ನಮ್ಮ ಪರಂಪರೆ ಅವುಗಳನ್ನ ಸೂಕ್ತವಾಗಿ ತಲುಪಿಸೋ ಕೆಲಸವಾಗಬೇಕು ಗೊಂದಲಗಳಿದ್ದರೆ ಅಂಥ ಪಠ್ಯಗಳೇ ಬೇಡ ಅಂಥ ಪಠ್ಯಗಳೇ ಬೇಡ ಅಂತ ಏನಾಗಬೇಕು ಇವರು ಬಂದಾಗ ಅವ್ರನ್ನ ಹೀರೋ ಮಾಡ್ತಾರೆ ಅವರು ಬಂದಾಗ ಇವ್ರನ್ನ ವಿಲನ್ ಮಾಡ್ತಾರೆ ಅಂಥ ಪುಸ್ತಕಗಳೇ ಬೇಡ ಅಂತ ಟೆಕ್ಸ್ಟ್ ಬೇಕಾಗಿಲ್ಲ ಹೀಗಾಗಿ ಕುಮಾರಸ್ವಾಮಿಯವರು ಹೇಳಿರೋದು ಸರಿಯಾಗಿದೆ ಒಂದು ಮಕ್ಕಳ ಭವಿಷ್ಯದ ಜೊತೆ ಎರಡೂ ಪಕ್ಷಗಳು ಆಟ ಆಡ್ತಿದ್ದಾವೆ ಅಂತ ಇದೊಂದು ಇನ್ನೊಂದು ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಅದು ಅವರ ಪ್ರಕಾರ ಕೂಡ ಸರಿ ಇರ್ಬೋದು ಒಂದಷ್ಟು ಜನ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಇದೀಗ ಅಕ್ಕಿ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ದೂಷಿಸುವ ಮತ್ತು ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಬಟ್ ಪುಸ್ತಕದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ನಿಜ